ನಮಸ್ಕಾರ ವೀಕ್ಷಕರೇ, ಸಿನಿಲಹರಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ದೇಶಾದ್ರಿ ಹೊಸ್ಮನೆ. ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇವತ್ತಿನ ಪರಿಸ್ಥಿತಿ. ಅದೇನೋ ಗೊತ್ತಿಲ್ಲ, ಸರ್ಕಾರಗಳಿಗೆ ಈ ಸಿನಿಮಾ ಮತ್ತು ಸೀರಿಯಲ್ ಬಂದ ಮೇಲೆ ಅದ್ಯಾಕಷ್ಟು ಕೋಪನೋ ಅದ್ಯಾಕಷ್ಟು ಆಕ್ರೋಶನೋ ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ಇದ್ದಕ್ಕಿದ್ದ ಹಾಗೆ ಇಡೀ ರಾಜ್ಯ ಅಘೋಷಿತವಾಗಿ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಅನಿರೀಕ್ಷಿತ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ತನಕ ಸರ್ಕಾರಗಳ ಧೋರಣೆನೇ ಬೇರೆ ಇತ್ತು. ಅನುಭವಿಸಿದ್ರ ನೋವುಗಳನ್ನು ಅದೇ ರೀತಿ ಸಿನಿಮಾ ಮತ್ತು ಸೀರಿಯಲ್ ಮಂದಿ ಅನುಭವಿಸಿದ್ದಾರೆ. ಜನಸಾಮಾನ್ಯರಿಗೆ ಸಿನಿಮಾ ಮತ್ತು ಸೀರಿಯಲ್ ಅಂದರೆ ಒಂದು ರೀತಿ ಬೇರೆದಾದ ತಿಳುವಳಿಕೆ ಇದೆ. ಅವರೆಲ್ಲ ಸುಖಿಯಾಗಿದ್ದವರು ಅಂತ ಹಾಗಿಲ್ಲ, ಅದು ಮೇಲ್ನೋಟದ ಒಂದು ರೀತಿಯ ತಿಳುವಳಿಕೆ. ನಿಮಗೆ ಗೊತ್ತೇ ಇದೆ, ಕನ್ನಡ ಚಿತ್ರರಂಗದ ವಾರ್ಷಿಕ ಸಕ್ಸಸ್ನ ರೇಟು ಕೇವಲ 5% ಅಷ್ಟೇ. ಹಾಗೆ ಹೇಳಿದರೆ ಕೇವಲ 5% ಜನ ಮಾತ್ರ ಇಲ್ಲಿ ಸುಖವಾಗಿದ್ದಾರೆ. ಉಳಿದಂತೆ 95% ಜನ, ಅಂದರೆ 95% ಜನ ತೀರಾ ಕಷ್ಟದಲ್ಲಿದ್ದಾರೆ. ಅವರಿಗೆ ಅನಿವಾರ್ಯ ಅಂದರೆ ದಿನಗೂಲಿ ಕೆಲಸ. ದಿನಗೂಲಿ ಕೆಲಸ ಮಾಡಿದರೆ ಕೂಡ ಅವ್ರ ಬದುಕು, ಅಂಥ ಪರಿಸ್ಥಿತಿ ಇಲ್ಲಿದೆ. ಅದೆಷ್ಟೋ ಜನ ಇದ್ದಾರೆ ಇಲ್ಲಿ ದಿನಗೂಲಿ ಕೆಲಸಗಳನ್ನ ನಂಬಿಕೊಂಡೆ ಬದುಕಂಥವ್ರು. ಕಳೆದ 1.5 ವರ್ಷಗಳಿಂದ ಅವರು ಅನುಭವಿಸಿರೋ ಯಾತ್ರೆ ಅಷ್ಟಿಷ್ಟಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿದ್ದಾರೆ. ಅವರಿಗೆ ಒಂದು ರೀತಿ ನಿರಾಳ ಆಗಿದ್ದವರೆಲ್ಲ ಯಾವಾಗ ಅಂತಂದರೆ ಡಿಸೆಂಬರ್ ಕಳೆದ ಡಿಸೆಂಬರ್ ಮತ್ತು ಜನವರಿ ಹೊತ್ತಿಗೆ ಒಂದಷ್ಟು ಏನೋ ಚಿತ್ರರಂಗ ಮತ್ತಷ್ಟು ಹಳೇ ಇದಕ್ಕೆ ಬರುತ್ತೆ, ನಮಗೊಂದಿಷ್ಟು ಕೆಲಸ ಸಿಕ್ಕುತ್ತೆ, ಮತ್ತು ನಾವು ಹೊಟ್ಟೆ ತುಂಬ ಊಟ ಕಾಣ್ಬೋದು ಅಂತ ಅಂದ್ಕೊಂಡಿದ್ರು.
ಜನವರಿ ನಾವು ಕೂಡ ಹಾಗೆ ಅಂದ್ಕೊಂಡಿದ್ದೀವಿ. ಜನವರಿ ನಂತರ, ಫೆಬ್ರವರಿ ನಂತರ ಕೆಲವು ಸಿನಿಮಾಗಳು ದೊಡ್ಡ ಅಲೆ ಎಬ್ಬಿಸಿದ ನಂತರ ಸಿನಿಮಾ ಚಿತ್ರರಂಗ ಒಂದು ರೀತಿ ಹಳೇ ವೈಭವಕ್ಕೆ ಬರುತ್ತೆ ಮತ್ತು ಹಳೆ ದಿನಗಳು ಚಿತ್ರರಂಗದಲ್ಲಿ ಕಾಣುತ್ತೆ, ಜನರಿಗೂ ಕೂಡ ಕೆಲಸ ಸಿಕ್ಕುತ್ತೆ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಆಗಿದ್ದೇ ಬೇರೆ. ಮತ್ತೆ ಲಾಕ್ಡೌನ್ ಬಂತು, ಮತ್ತೆ ಕೊರೋನಾ. ಒಂದು ಕಡೆ ಕೆಲಸ ಮಾಡೋಂಥ ಜನ, ಸಿನಿಮಾ ಮತ್ತು ಸೀರಿಯಲ್ ಕೆಲಸ ಮಾಡೋಂಥ ಜನ ಜೀವದ ಭಯದಲ್ಲಿ ಇದ್ದಾರೆ, ಇನ್ನೊಂದು ಕಡೆ ಜೀವನ ನಡೆಸಲಿಕ್ಕೂ ಕೂಡ ಅಷ್ಟೇ ಕಷ್ಟ ಇದೆ. ಇವತ್ತು ಏನು ಮಾಡಬೇಕು ಅವರೆಲ್ಲ? ನಿಜಕ್ಕೂ ಇದು ಭಾಳ ಶೋಚನೀಯ ಪರಿಸ್ಥಿತಿ ಇದೆಲ್ಲ. ಸಿನಿಮಾ ಬಣ್ಣ ಜಗತ್ತು ಹೌದು, ಸೀರಿಯಲ್ ಕೂಡ ಬಣ್ಣ ಜಗತ್ತು ಹೌದು, ಆದರೆ ನಾವು ನೀವು ಅನ್ಕೊಂಡಷ್ಟು ಸುಲಭ ಇಲ್ಲ. ಇಲ್ಲಿ ಇಲ್ಲಿನ ಪರಿಸ್ಥಿತಿಯೇ ಬೇರೆ ಇದೆ. ಅದನ್ನೇ ಹೇಳ್ತಾರಲ್ಲ, ಮೇಲೆಲ್ಲ ಹೊಳಕು ಹೊಳಪು ಅಂತ, ಇದು ಹಾಗೇ ಒಳಗೆಲ್ಲ ಹೊಳಕು ಇದೆ. ಅಂದರೆ ಭೀಕರ ಕರಾಳತೆಯ ಬದುಕು ಇಲ್ಲಿದೆ. ಈ ಥರದ ಲಾಕ್ಡೌನ್ಗಳು, ಏಕಾಕಿ ಲಾಕ್ಡೌನ್ಗಳು, ಟಫ್ ರೂಲ್ಸು ಜಾರಿಯಾದರೆ ಅವರೆಲ್ಲ ಅಕ್ಷರಶಃ ಬೀದಿಪಾಲು. ಒಂದು ಹೊತ್ತಿನ ಊಟಕ್ಕೆ ಪರದಾಡಂಥವ್ರಾಗಾದ್ರೆ ಎಲ್ಲಿಗೆ ಹೋಗಬೇಕು? ಇವತ್ತು ನಿಜಕ್ಕೂ ಸಿನಿಮಾ ಮಂದಿ ಮತ್ತು ಸೀರಿಯಲ್ ಮಂದಿಯ ಮುಂದೆ ಈ ಥರದೊಂದು ಪ್ರಶ್ನೆ ಇದೆ. ಸರ್ಕಾರ ಲಾಕ್ಡೌನ್ ಮಾಡುವಾಗ ಬೇರೆ ಬೇರೆ ಕ್ಷೇತ್ರಗಳನ್ನು ಹೇಗೆ ನೀವು ಇಂತಿಷ್ಟು ಜನ ಕೆಲಸ ಮಾಡಿ, ಇಂತಿಷ್ಟು ಟೈಮನ್ನು ಅಲ್ಲಿ ಕೆಲಸದಲ್ಲಿ ಮಾಡಿ ಅಂತ ಹೇಳುತ್ತಲ್ಲ, ಆ ಥರದ ರೂಲ್ಸನ್ನು, ಆ ಥರದ ಒಂದು ಸಿಸ್ಟಮೆಟಿಕನ್ನು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಪರಿಗಣಿಸಬೇಕು. ಈಗ ಇದ್ಯಾವುದು ನಿಯಮಗಳನ್ನು ಗೈಡ್ಲೈನ್ಸನ್ನು ಹೇಳದೇ ಇರೋದ್ರಿಂದ ಸಹಜವಾಗಿ ಇವೆಲ್ಲ ಚಿತ್ರೀಕರಣ ಮಾಡಲಿಕ್ಕೆ ಅಡೆತಡೆಗಳು ಎದುರಾಗ್ತವೆ. ಈ ಥರ ಅಡೆತಡೆಗಳು ಎದುರಾದರೆ ದಿನದ ಕೂಲಿಯನ್ನು ನಂಬ್ಕೊಂಡಿರೋ ಕಾರ್ಮಿಕರ ಕಥೆ ಏನು? ಸಿನಿಮಾ ಬರೀ ಬಣ್ಣದ ಬದುಕಲ್ಲ. ಕೆಲವರು ಸುಖವಾಗಿದ್ದಾರೆ ಸಿನಿಮಾದಲ್ಲಿರೋಂಥವ್ರು ತುಂಬ, ಕೆಲವರು ಸುಖವಾಗಿದ್ದಾರೆ. ಅವರನ್ನು ನೋಡಿ ಸರ್ಕಾರಗಳು ಸಿನಿಮಾ ಜಗತ್ತನ್ನು ಸೀರಿಯಲ್ ಜಗತ್ತನ್ನು ಅಳಿಬಾರ್ದು. ಇದು ಬೇರೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಹಾಗೆಯೇ ಇದು ಕೂಡ ಕಾರ್ಮಿಕರಿರುವಂಥ ಜಗತ್ತಿದು. ಈ ಜಗತ್ತನ್ನು ನೋಡುವಾಗ ಆ ಜನರ ದಿನನಿತ್ಯದ ಬದುಕೇನು ಅಂತಲೂ ನೋಡಬೇಕು. ಹೀಗೆ ಏಕಾಏಕಿ ಲಾಕ್ಡೌನ್ ಮಾಡಿದರೆ ಪರಿಸ್ಥಿತಿಗಳೇನು? ಈಗ ಅಂತಹ ಆತಂಕ ಈಗ ಸಿನಿಮಾ ಮತ್ತು ಸೀರಿಯಲ್ ಮಂದಿಯಲ್ಲಿದೆ. ಸರಿಯಾದ ಒಂದು ಗೈಡ್ಲೈನ್ಸ್ ಇದ್ದಿದ್ದರೆ, ಒಂದಷ್ಟು ಮುಂಜಾಗ್ರತೆ, ಯಾವತ್ತೂ ಕೂಡ ಡಿಸೆಂಬರ್ ಕಳೆದ ನಂತರದ ದಿನಗಳಲ್ಲೂ ಕೂಡ ಸರ್ಕಾರದ ಗೈಡ್ಲೈನ್ಸು, ಸರ್ಕಾರ ಯಾವತ್ತು ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಸೂಕ್ತ ಮುನ್ನೆಚ್ಚರಿಕೆಗಳ ಮೂಲಕನೇ ಶೂಟಿಂಗ್ ಮಾಡ್ತಾ ಬಂದಿದ್ದಾರೆ. ಅಂದರೆ ನಿರ್ದಿಷ್ಟವಾಗಿ ಒಂದಿಷ್ಟು ಜನನ ಇಟ್ಕೊಂಡು ಸ್ಯಾನಿಟೈಸರು, ಮಾಸ್ಕ್ಗಳನ್ನು ಬಳಸಿಕೊಂಡೇ ಚಿತ್ರೀಕರಣಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ನೋಡಿದರೆ ಆ ದಿನಗಳಲ್ಲಿ ಯಾವತ್ತೂ ಕೂಡ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಅನಾಹುತಗಳಾಗಿಲ್ಲ. ಇವತ್ತು ಕೊರೋನಾ ಹೆಚ್ಚಾಗಲಿಕ್ಕೆ ಯಾರು ಕಾರಣ ಅಂತ ಹೋದರೆ ಬೇರೆ ಬೇರೆ ವಲಯಗಳಲ್ಲಿ ಆಗಿರುವಂಥ ಸರ್ಕಾರಗಳೇ ನಿರ್ಲಕ್ಷ್ಯ ತೋರಿದ ಧೋರಣೆಗಳ ಕಾರಣ ಅಂತ ಅನಿಸುತ್ತೆ. ಅಷ್ಟಾಗಿಯೂ ಕೂಡ ಕೆಲವು ರಾಜಕೀಯ ಮುಖಂಡರು ಬೇಜಾರು ಥರದ ಹೇಳಿಕೆಗಳನ್ನು ಕೊಡ್ತಾರೆ, ಸಿನಿಮಾ ಕಾರಣ, ಸಿನಿಮಾ ಮಂದಿ ಕಾರಣ ಅಂತ. ಅದು ಹೆಂಗೆ ಸಿನಿಮಾ ಮಂದಿ ಕಾರಣ ಆಗುತ್ತೆ ಕೊರೋನಾ ಹೆಚ್ಚಳ ಆಗಲಿಕ್ಕೆ? ಇದೊಂಥರ ವಿಚಿತ್ರವಾದ ಪ್ರಶ್ನೆ ಇದು. ಅವ್ರು ಯಾಕೆ ಈ ಮಾತುಗಳನ್ನು ಹೇಳ್ತಾರೆ ಅನ್ನೋದು ನಮಗೆ ಅರ್ಥ ಆಗಲ್ಲ. ಅವಕಾಶಗಳನ್ನು ಬೇಕು ಅಂತ ಕೇಳ್ತೀವಿ ನಾವು, ಚಿತ್ರೀಕರಣಕ್ಕೆ ಅವಕಾಶ ಕೊಡಿ, ಸಿನಿಮಾ ಟಾಕೀಸಿಗೆ ಅವಕಾಶ ಕೊಡಿ ಅಂತ. ಅದು ಕೇಳಿದ್ದು ಯಾವಾಗ? ಎಲ್ಲ ಒಂದು ರೀತಿ ನಾರ್ಮಲ್ ಪರಿಸ್ಥಿತಿ ಬಂದಾಗ ತಾನೆ. ಆದರೆ ಈಗ ಸಿನಿಮಾ ಮಂದಿ ಮೇಲೆ ಗೂಬೆ ಕುರಿಸಿದ ರಾಜಕಾರಣಿಗಳು ಹೆಂಗೆ? ಇದೊಂಥರ ಭಾಳ ಕಷ್ಟ. ಸಿನಿಮಾನ ಸರ್ಕಾರಗಳು ಅಳೆಯೋದು, ಈ ರಾಜಕಾರಣಿಗಳನ್ನ ನೋಡೋದು ಒಂಥರ ವಿಚಿತ್ರವಾದ ಧೋರಣೆ. ಇದು ಸಲ್ಲ, ಇದು ನಿಜಕ್ಕೂ ಇದು ಒಪ್ಪಲಾಗದಂಥದ್ದಿದೆ. ಸರ್ಕಾರಗಳು ಈ ಥರದೊಂದು ರೂಲ್ಸ್ ಮಾಡುವಾಗ ಸಿನಿಮಾನ ಭಾಳ, ಸಿನಿಮಾನ ಮತ್ತು ಸಿನಿಮಾ ಮಂದಿನ ಒಂದು ರೀತಿ ಒಳ್ಳೆಯ ಕಾಳಜಿಯಿಂದ ನೋಡಬೇಕು. ಅವರು ಈ ಕ್ಷೇತ್ರವನ್ನು ಯಾಕೆ ನಂಬಿಕೆಂದರೆ, ಈ ಕ್ಷೇತ್ರವನ್ನು ನಂಬಿದರೆ ಎಷ್ಟು ಜನ ಇದ್ದಾರೆ ಇಲ್ಲಿ, ಅವರ ಕಾರ್ಮಿಕರ ಬದುಕೇನು ಅನ್ನೋದನ್ನು ನೋಡಬೇಕು. ಏಕಾಕಿ ಹಿಂಗೆ ರೂಲ್ಸ್ಗಳು ತಂದರೆ ಅವ್ರ ಕತೆ ಏನು? ಇವತ್ತು ಆ ಥರದ ಭಾಳ ಕಷ್ಟದಲ್ಲಿರೋಂಥ ಜನ ಇದ್ದಾರೆ. ಒಂದು ಹೊತ್ತಿನ ಒಂದು ಊಟಕ್ಕೂ ಪರದಾಡೋಂಥ ಜನ ಇದ್ದಾರೆ. ಅವ್ರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕು. ಸೂಕ್ತ ಗೈಡ್ಲೈನ್ಸ್ ಮೂಲಕನಾದರೂ ಚಿತ್ರೀಕರಣಕ್ಕೆ, ಸಿನಿಮಾ ಚಟುವಟಿಕೆಗೆ ಅವಕಾಶಗಳನ್ನು ಕೊಡಬೇಕು. ನಿಜ, ಕೊರೋನಾ ಹೆಚ್ಚಳಕ್ಕೆ ಸರ್ಕಾರ ಥರ ರೂಲ್ಸ್ಗಳನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇವತ್ತು ಕಠಿಣವಾದ ರೂಲ್ಸ್ಗಳೇ ಬೇಕು. ಇವತ್ತು ನಾವು ಹೇಳ್ತೀವಿ ಬೇರೆ ಬೇರೆ ಏನೋ ಚಟುವಟಿಕೆಗಳು ಕೆಲಸ ಬೇಕು ಅಂತ, ಆದರೆ ಜೀವ ಮುಖ್ಯ. ಜೀವ ಇದ್ದರೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಬೋದು, ಹೌದು, ಆದರೆ ಜೀವ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗುತ್ತೆ? ಆ ದೃಷ್ಟಿಯಲ್ಲಿ ಸರ್ಕಾರ ತಂದ ನೀತಿಗಳನ್ನು, ಆದೇಶಗಳನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ಅದು ಬೇಕು ಕೂಡ, ಆದರೆ ಈಗ ಬೇರೆ ಬೇರೆ ವಲಯಕ್ಕೆ ಹೆಂಗೆ ಅವಕಾಶಗಳನ್ನು ಕೊಟ್ಟಿದ್ದೇವೆ ಸರ್ಕಾರ, ಹಾಗೆಯೇ ಸಿನಿಮಾ ಮತ್ತು ಸೀರಿಯಲ್ ಕ್ಷೇತ್ರದಲ್ಲಿ ದುಡಿಯುವಂಥವ್ರಿಗೂ ಕೂಡ ಅವಕಾಶಗಳು ಕೊಡಬೇಕು.
ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ನೀವು ಒಂದಷ್ಟು ಅವಕಾಶಗಳು ಕೂಲಿ ಕೆಲಸಗಳನ್ನು ಕೊಡಿ, ಚಿತ್ರೀಕರಣ ಮಾಡಿ ಅಂತ ಹೇಳುವ ಹಾಗೆ ಒಂದು ಗೈಡ್ಲೈನ್ಸನ್ನು ತರಬೇಕಾಗಿತ್ತು ಸರ್ಕಾರ. ದುರಂತ ಅಂದರೆ ತಂದಿಲ್ಲ, ತರೋದ್ರ ಬದಲಿ ಕೆಲವು ರಾಜಕಾರಣಿಗಳು ಸಿನಿಮಾ ಮಂದಿನೇ ಕೊರೋನಾ ಹೆಚ್ಚಳಕ್ಕೆ ಕಾರಣ ಅಂತ ಹೇಳ್ತಾರೆ. ಇದೊಂಥರ ತೀರಾ ಬೇಜವಾಬ್ದಾರದ ಹೇಳಿಕೆಗಳಿವೆಲ್ಲ. ಇವುಗಳನ್ನೆಲ್ಲ ಒಪ್ಪಕ್ಕಾಗೋದಿಲ್ಲ. ಸಿನಿಮಾ ಮಂದಿ ಇವಳನ್ನೆಲ್ಲ ಖಂಡಿಸ್ಬೇಕು, ನಿಜಕ್ಕೂ ಖಂಡಿಸ್ತಾರ ಅಂತ ಅಂದ್ಕೊಂಡಿದ್ವಿ. ಇದುವರೆಗೆ ಯಾರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೀಗಿದ್ಮೇಲೆ ಕೆಲವು ರಾಜಕಾರಣಿಗಳು ಈ ಥರದ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದು ಅಷ್ಟೇ ಸತ್ಯ. ಏನಿವೇ ಸರ್ಕಾರ, ಸಿನಿಮಾ ಮತ್ತು ಸೀರಿಯಲ್ ಜಗತ್ತಿನ ಕಾರ್ಮಿಕರನ್ನು ಕೂಡ, ಕಾರ್ಮಿಕರ ಹಿತವನ್ನು ಕೂಡ ಕಾಪಾಡಬೇಕು ಅನ್ನೋದು ನಮ್ಮ ವಿನಂತಿ. ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.